मैडम पर्टिक्युलर जानर सिनेमा बगे हेल्ता इद्रे ओंदु कॉन्सेप्ट बेरे अन्नुवंथद्दु याव तरहद जानर पर्टिक्युलर आ ऊर्न हेसरु हेल्ता इद्रे हौदु एनु रियल ला हेगे अन्नुवंथद्दु ಇಲ್ಲ ಇದೊಂದು ಫಿಕ್ಟಿಷಿಯಸ್ ಕಥೆ ಮುಖ್ಯವಾಗಿ ನಂದು ಒಂದು ರೆಟ್ರೋ ಲುಕ್ ಆಮೇಲೆ ಈ ಪ್ಯಾರಲಲ್ ಯೂನಿವರ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಸೊ ತುಂಬ ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು ಕಾಂಟೆಂಟ್ ತುಂಬ ಡಿಫ್ರೆಂಟ್ ಆಗಿದೆ ಐ ಥಿಂಕ್ ಇದುವರೆಗೂ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಕನ್ನಡ ಮೂವಿ ಯಾರೂ ಮಾಡಿರಲಿಲ್ಲ ಅನ್ಕೊಂತೀನಿ ನಾನು ಸೊ ಇದು ಒಂದು ಫಸ್ಟ್ ಒಂದು ಹೊಸ ಅಟೆಂಪ್ಟ್ ಅದ್ರ ಜೊತೆಲಿ ನಂದು ಕ್ಯಾರೆಕ್ಟರ್ 1980 ಬರುತ್ತೆ ಸೊ ಫಸ್ಟ್ ಟೈಮ್ ನಾನು ನನ್ನ ಕರಿಯರಲ್ಲಿ ಒಂದು ರೆಟ್ರೋ ಲುಕ್ಕಲ್ಲಿ ಕಾಣಿಸ್ಕೊತೀನಿ ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಅವರು ನನ್ನ ಹತ್ರ ಈ ಸ್ಕ್ರಿಪ್ಟ್ ತೊಗೊಂಡು ಬಂದಾಗ ಜಸ್ಟ್ ಲಾಕ್ಡೌನ್ ಓಪನ್ ಆಗ್ತಿತ್ತು ಸೊ ಯುನೋ ಒಂದು ಸೀಮಿತವಾಗಿ ಮಾಡಬೇಕಾಗಿತ್ತು ಮೂವಿನ ಆ್ಯಂಡ್ ಐ ಥಿಂಕ್ ದೇವ್ ಡನ್ ಅ ಬ್ರಿಲಿಯಂಟ್ ಜಾಬ್ ಆ್ಯಂಡ್ ನಮ್ಮ ಫ್ಲಿಕ್ಸ್ ಅವರು ಇದನ್ನು ಅಕ್ಟೋಬರ್ 15 ರಿಲೀಸ್ ಮಾಡ್ತಿದ್ದಾರೆ ಡೈರೆಕ್ಟ್ OTT ರಿಲೀಸ್ ಆಗ್ತಿದೆ ಸೊ ಐ ಹೋಪ್ ದ್ಯಾಟ್ ಎಲ್ಲರೂ ಇದನ್ನು ನೋಡಿ ಇಷ್ಟಪಡ್ತಾರೆ ಅಂತ ಹೌದು ಸೊ ಅದೇ ನೀವು ಟ್ರೇಲರಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ 1980 ಇರುತ್ತೆ ಇನ್ನೊಂದು ಕ್ಯಾರೆಕ್ಟರ್ 2020 ಇರುತ್ತೆ ಅವ್ರದ್ದು ಹೇಗೆ ಕನೆಕ್ಷನ್ ಆಗುತ್ತೆ ಆಮೇಲೆ ಏನೇನು ಇನ್ಸಿಡೆಂಟ್ಸ್ ನಡೆದಿದೆ 1980 ಏನೇನು ಚೇಂಜ್ ಮಾಡ್ಬೋದು ಆ ಥರ ಹೋಗುತ್ತೆ ಮೂವಿ ಸೊ ನಾನು ತುಂಬ ಹೇಳಿದ್ರೆ ನಿಮಗೆ ಯುನೋ ಎಲ್ಲ ಮೂವಿ ಗೊತ್ತಾಗ್ಬಿರುತ್ತೆ ಬಟ್ ಸ್ವಲ್ಪ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಎಲಿಮೆಂಟ್ಸ್ ಆ್ಯಂಡ್ ರೆಟ್ರೋ ಎಲ್ಲ ಇರುತ್ತೆ ಮೂವಿನಲ್ಲಿ ಇಲ್ಲ ಇಲ್ಲ ಇಟ್ಸ್ ನಾಟ್ ಬೇಸ್ಡ್ ಆನ್ ಎನಿ ಟ್ರೂ ಇನ್ಸಿಡೆಂಟ್ಸ್ ಆಫ್ ಕೋರ್ಸ್ ಇದು ಒಂದು ಫಿಕ್ಟಿಷಿಯಸ್ ಕತೆ ಬಟ್ ನಾವು ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟೀಸ್ ತೊಗೊಂಡಿದ್ದೀವಿ ಬಟ್ ಪ್ಯಾರಲಲ್ ಯೂನಿವರ್ಸ್ ಅನ್ನೋದು ಐ ಮೀನ್ ತುಂಬ ಜನ ದೇ ಹ್ಯಾವ್ ರಿಸರ್ಚ್ಡ್ ಅಬೌಟ್ ಇಟ್ ತುಂಬ ಐ ಥಿಂಕ್ ಇಂಗ್ಲಿಷ್ ಮೂವೀಸ್ ಬಂದಿರ್ಬೋದು ಬಟ್ ಐ ಥಿಂಕ್ ಫಸ್ಟ್ ಟೈಮ್ ಕನ್ನಡದಲ್ಲಿ ವಿ ಆರ್ ಅಟೆಂಪ್ಟಿಂಗ್ ದಿಸ್ ತುಂಬ ದಿನಗಳ ಕಾದಿದ್ವಿ ಆದರೂ ಕೂಡ ಸಿನಿಮಾ OTT ರಿಲೀಸ್ ಮಾಡ್ತಾರೆ ಈಗಾಗಲೇ 50% ಥಿಯೇಟರ್ ಓಪನ್ ಇದೆ ಆದರೆ ಯಾಕೆ OTT ಹೋಗ್ತಾ ಇಲ್ಲ ಬಿಕಾಸ್ ಈ ಜಾನರ್ಗೆ ನಮಗೆ ಅನಿಸ್ತು ದಟ್ OTT ಜಾಸ್ತಿ ರೀಚ್ ಆಗುತ್ತೆ 50% ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಕ್ಚುಲಿ ರೀಸೆಂಟಾಗಿ ನನ್ ಆಫ್ ದ ಮೂವೀಸ್ ಅಷ್ಟೊಂದು ಐ ಮೀನ್ ದೊಡ್ಡ ಹೀರೋ ಪ್ರಾಜೆಕ್ಟ್ಸ್ ಬಂದರೆ ಐ ಥಿಂಕ್ ಲಾಟ್ ಆಫ್ ಆಡಿಯನ್ಸಸ್ ವಿಲ್ ಕಮ್ ಟು ದ ಥಿಯೇಟರ್ಸ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಸೊ ವಿ ಡಿಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್ ಬಿಕಾಸ್ ಈ ಟೈಮ್ನಲ್ಲಿ ಇನ್ನೂ ಇನ್ವೆಸ್ಟ್ ಮಾಡಿ ಪಬ್ಲಿಸಿಟಿ ಮಾಡೋದು ಆ್ಯಂಡ್ ದ ಮೂವಿ ಹ್ಯಾಸ್ ಬಿನ್ ರೆಡಿ ಲೈಕ್ ಆಲ್ಮೋಸ್ಟ್ 4 ತಿಂಗಳಿಂದ ನಾವು ಕಾಯ್ತಾ ಇದ್ವಿ ಮೇನಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ತಿರ್ಗಾ ಲಾಕ್ಡೌನ್ ಆಗೋಯಿತು ಸೊ ನಮಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ನಮ್ಮ ಫ್ಲಿಕ್ಸ್ ಅವರು ಬಂದಾಗ ನಮಗೆ ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ಮೂವೀಸ್ಗೆ ಐ ಮೀನ್ ತುಂಬ ಮೂವೀಸ್ಗೆ ಅಮೆಝಾನ್ ನೆಟ್ಫ್ಲಿಕ್ಸಲ್ಲಿ ಅವಕಾಶ ಸಿಗಲ್ಲ ನಾವು ಎಷ್ಟು ಸ್ಪೆಂಡ್ ಮಾಡಿರ್ತೀವಿ ನಮಗೆ ಅದು ರಿಕವರಿ ಕಾಸ್ಟ್ ಬರಬೇಕು ಆಮೇಲೆ ಒಂದಷ್ಟು ಆಡಿಯನ್ಸ್ ನಮ್ಮ ಮೂವಿನ ನೋಡಬೇಕು ಸೊ ಹಾಗಾಗಿ ಐ ಥಿಂಕ್ ದಿಸ್ ವಾಸ್ ಅ ಒಳ್ಳೆ ಪ್ಲಾಟ್ಫಾರ್ಮ್ ಅವರು ಅವ್ರದ್ದು ಆ್ಯಪ್ ಪಾಪ್ಯುಲರ್ ಆಗಲಿ ಅಂತ ನಮ್ಮ ಮೂವಿಯಿಂದನೂ ಕೂಡ ಒಂದು ಯುನೋ ಒಂದು ಇದು ಮಾಡಿದರು ನಮಗೆ ಒಂದು ಆಫರ್ ಕೊಟ್ಟಿದ್ದರು ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಆಫರ್ ಕನ್ನಡಕ್ಕೋಸ್ಕರ ಕನ್ನಡ ಆ್ಯಪ್ಸ್ ನಾವು ಪ್ರಮೋಟ್ ಮಾಡೋಣ ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಇಂಗ್ಲೀಷ್ ಮತ್ತು ಹಿಂದಿ ಕಾಂಟೆಂಟ್ ನೋಡೋಲ್ಲ ಅಂಥವ್ರಿಗೆ ಈ ಬೇರೆ ಫಾರಿನ್ ಆ್ಯಪ್ಸ್ನ ಡೌನ್ಲೋಡ್ ಮಾಡಿ ಎಲ್ಲ ದುಡ್ಡು ವೇಸ್ಟ್ ಆಗುತ್ತೆ ಬಿಕಾಸ್ ಅವ್ರು ಅರ್ಧ ಕಾಂಟೆಂಟ್ ಅದರಲ್ಲಿ ನೋಡೋಲ್ಲ ಲೈಕ್ ಹಿಂದಿ ನೋಡೋಲ್ಲ ಅವರು ಇಂಗ್ಲೀಷ್ ನೋಡೋಲ್ಲ ಸೊ ನಮ್ಮ ಸ್ವಂತ ಕನ್ನಡ ಆ್ಯಪ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಅತ್ತೆ ಬರೀ ಕನ್ನಡ ನೋಡ್ತಾರೆ ಸೊ ಅಂಥವ್ರಿಗೆ ಒಂದು ಆ್ಯಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಇದರಲ್ಲಿ ವೆಬ್ ಸೀರೀಸಸ್ ಬರ್ಬೋದು ಕಾಮಿಡಿ ಕಂಟೆಂಟ್ ಹಾಕ್ಬೋದು ನಾವು ಈ ಹೊಸಬ್ರದ್ದೆಲ್ಲ ಮೂವೀಸ್ ಹಾಕ್ಬೋದು ಸೊ ನನಗೆ ಇದು ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಅನಿಸ್ತು ಸೊ ಹಾಗಾಗಿ ನಾನು ಟೀಮ್ಗೆ ಹೇಳಿದೆ ಈ ಆ್ಯಪ್ನ ಸಪೋರ್ಟ್ ಮಾಡೋಣ ನಮ್ಮ ಮೂವಿ ಮುಖಾಂತರ ನಾವು ಒಂದು ಟ್ರೈ ಮಾಡೋಣ ಹೊಸ ಥರ ಆ್ಯಂಡ್ ಇಟ್ಸ್ ನಾಟ್ ದ್ಯಾಟ್ ನಾವು ಥಿಯೇಟ್ರಿಕಲ್ ಮಾಡೋಂಗಿಲ್ಲ ಇದ ನಂತರ ನಾವು ಮಾಡ್ಬೋದು ಇಫ್ ದ ಮೂವಿ ಡಸ್ ವೆಲ್ ಖಂಡಿತ ವಿ ವಿಲ್ ಥಿಂಕ್ ಅಬೌಟ್ ಥಿಯೇಟ್ರಿಕಲ್ ಇದ ನಂತರ ಬಟ್ ಫಸ್ಟ್ ಆಫ್ ಆಲ್ ಎಲ್ಲರೂ ನೋಡಲಿ ಮೂವಿನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಹೇಗೆ ಮಿಸ್ ಮಾಡ್ಕೋತಿದ್ರೆ ಪರ್ಟಿಕ್ಯುಲರ್ ಯಾಕಂದರೆ ಪ್ರತಿ ಸ್ಟಾರ್ ಕೂಡ ಫಸ್ಟ್ ಡೇ ಅಭಿಮಾನಿಗಳ ಜೊತೆ ನೋಡಿದ ಮಿಸ್ ಮಾಡ್ಕೋತಿದ್ರೆ ಖಂಡಿತ ಸುದೀಪ್ ಸರ್ ಕೂಡ ಅದನ್ನ ಹೇಳಿದ್ರು ಹೌದು ಖಂಡಿತ ನಾನು ಕಾಯ್ತಾ ಇದ್ದೀನಿ ಇವತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡಿ ನನಗೇನೋ ತುಂಬ ಖುಷಿ ಆಯಿತು ಬಟ್ ಪರಿಸ್ಥಿತಿ ಹೀಗೆ ಇದೆ ಆ್ಯಂಡ್ ಏನೋ ಮಾಡೋಕ್ಕಾಗಲ್ಲ ನಾವು ತುಂಬ ಕಾಯ್ದಿದ್ದೀವಿ 5 ಮಂತ್ಸು ಬಟ್ ಐ ಥಿಂಕ್ ದಟ್ ಖಂಡಿತ ಜನ ಇಷ್ಟಪಡ್ತಾರೆ ನಾನು ತುಂಬ OTTಯಲ್ಲಿ ಮೂವೀಸ್ ನೋಡ್ತಾನೆ ಇರ್ತೀನಿ ನಮಗೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಲಾಕ್ಡೌನ್ ನಂತರ OTTಯಲ್ಲಿ ಮೂವೀಸ್ ನೋಡೋದು ಆ್ಯಂಡ್ ಐ ಥಿಂಕ್ ಅದು ಒಂದು ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ತುಂಬ ಜನಕ್ಕೆ ತುಂಬ ಕನ್ನಡ ಮೂವಿ ಮೇಕರ್ಸ್ಗೆ ತುಂಬ ಒಳ್ಳೆಯದಾಗತ್ತೆ ಬಿಕಾಸ್ ತುಂಬ ಮೂವೀಸ್ ಕಾಯ್ತಾ ಇದ್ದಾರೆ ರಿಲೀಸ್ಗೆ ನಮಗೆ OTTಯಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಬೇರೆ ಮೂವೀಸ್ ನಾಟ್ ಬಿಗ್ ಬಜೆಟ್ ಮೂವೀಸ್ ಲೈಕ್ ರೀಸನಬಲ್ ಬಜೆಟ್ ಮೂವೀಸ್ ಹೊಸಬ್ರಿಗೆ ತುಂಬ ತುಂಬ ಅದು ಒಂದು ಅನುಕೂಲ ಆಗುತ್ತೆ ಅಂತ ಎಸ್ಪೆಷಲಿ ಕನ್ನಡ ಆ್ಯಪ್ಸ್ ಬಂದರೆ ನನಗೆ ಅನಿಸುತ್ತೆ ದಟ್ ಇಟ್ ಬಿ ವೆರಿ ಗುಡ್ ಫಾರ್ ಅಸ್ ಅಂತ ಫ್ಯೂಚರ್ ಇಂಡಸ್ಟ್ರಿನಲ್ಲಿ ಅಂತ ಹೇಳಿದ್ರು ಹಾಂ ಒಂದು ಬಿಗ್ ಸ್ಕ್ರೀನ್ ಅನ್ನೋದನ್ನ ತುಂಬ ಮಿಸ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಆಗಿರೋ ಎಫರ್ಟು
ಸೊ ಅದಕ್ಕೆ ಲೈಕ್ ಖಂಡಿತ ನಾನು ಮಿಸ್ ಮಾಡ್ಕೊತೀನಿ ಬಟ್ ಅದಕ್ಕೆ ಎಲ್ಲ ಸಿಚುವೇಶನ್ಸ್ ಇಂಪ್ರೂವ್ ಆಗಬೇಕು ಈ ಪ್ಯಾಂಡೆಮಿಕ್ ಕಂಪ್ಲೀಟ್ಲಿ ಹೊರಟೋಗಬೇಕು ತುಂಬ ಜನ ಏನೋ ಫಿಯರ್ಫುಲ್ ಆಗಿದೆ ಫಾರ್ ಎಕ್ಸಾಂಪಲ್ ನಮ್ಮ ಅತ್ತೆ ಮಾವಾಗ ಏನೋ ಭಯ ಇದೆ ನಮ್ಮ ಮಕ್ಕಳಿಗೆ ಥಿಯೇಟರ್ಸ್ ಕಲ್ಸೋಕ್ಕೆ ಕೂಡ ನಾವು ಭಯ ಪಡ್ತೀವಿ ಬಿಕಾಸ್ ದೇ ಆರ್ ನಾಟ್ ವ್ಯಾಕ್ಸಿನೇಟೆಡ್ ಸೊ ತುಂಬ ಐ ಮೀನ್ ಕಾರಣಗಳಿದೆ ಮೇ ಬಿ ಯಂಗ್ಸ್ಟರ್ಸ್ ಹೋಗ್ತಾರೆ ಅವ್ರ ಒಂದು ಏರಿಯಾಯಿಂದ ಅವರು ವ್ಯಾಕ್ಸಿನೇಟ್ ಆಗಿದೆ ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ನಾವು ಕಾಯಬೇಕು ಬಿಕಾಸ್ ಮಕ್ಕಳಿಗೆ ಏನೋ ವ್ಯಾಕ್ಸಿನ್ ಆಗಿರಲ್ಲ ದೊಡ್ಡವರು ಏನೋ ಸಸೆಪ್ಟಬಲ್ ಆಗಿರುತ್ತೆ ಸೊ ಒಂದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಸೊ ದಿಸ್ ಐ ಥಿಂಕ್ ವಾಸ್ ದ ರೈಟ್ ಡಿಸಿಷನ್ ಫಾರ್ ಅಸ್ ಅಟ್ ದಿಸ್ ಟೈಮ್ ಬಿಕಾಸ್ ಇದು ಒಂಥರ ಕ್ಲಾಸ್ ಮೂವಿ ಇದು ಫ್ಯಾಮಿಲಿ ಆಡಿಯನ್ಸ್ ಮೂವಿ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ಮಾಸ್ ಥ್ರಿಲ್ಲರ್ ಸೊ ಇದಕ್ಕೆ ನಾವು ಒಂದು ಓಪನಿಂಗ್ ಸಿಗಬೇಕಂದ್ರೆ ವಿ ಹ್ಯಾವ್ ಟು ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಆಗಬೇಕು ಸೊ ಅಷ್ಟೊಂದು ನಮಗೆ ಕಾಯೋಕ್ಕೆ ಆ್ಯಕ್ಚುಲಿ ಯು ನೋ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಟುಡೇ ಸೊ ಅವ್ರು ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು ದುಡ್ಡು ಮೂವಿನಲ್ಲಿ ಇಟ್ಸ್ ಅ ಗುಡ್ ಮೂವಿ ಐ ಆಮ್ ಶೋರ್ ಓ ಟಿ ಟಿಯಲ್ಲಿ ಚೆನ್ನಾಗಾಗುತ್ತೆ ಆ್ಯಂಡ್ ಖಂಡಿತ ಐ ಹೋಪ್ ಇದರಿಂದ ಒಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸುಮಾರು ಜನ ಓ ಟಿ ಟಿಯಲ್ಲಿ ಬಂದಾದಮೇಲೆ ಚೆನ್ನಾಗಾಗಿದ್ರೆ ಖಂಡಿತ ಥಿಯೇಟರಲ್ಲಿ ರಿಲೀಸ್ ಮಾಡಿ ಪೀಪಲ್ ವಿಲ್ ಕಮ್ ಟು ಸೀ ದೇರ್ ಮೂವೀಸ್ ಅಂತ ಅನ್ಕೊಂತೀನಿ ಫೈನಲಿ ಈಗ ಮುಕುಂದ ಮತ್ತು ಮುರಾರಿ ಇಬ್ಬರು ಒಂದೇ ವೇದಿಕೆ ಮೇಲೆ ಕಾಣಿಸ್ಕೊಂಡ್ರು ತುಂಬ ದಿವಸದ ನಂತರ ಬಗ್ಗೆ ಏನು ಹೇಳ್ತೀರಿ ತುಂಬ ಖುಷಿಯಾಯಿತು ಸುದೀಪ್ ಅವರು ನಾನು ಆ್ಯಕ್ಚುಲಿ ತುಂಬ ಅಭಿಮಾನಿ ಆ್ಯಂಡ್ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದಕ್ಕೆ ಅವರು ಕಬ್ಜಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಉಪೇಂದ್ರ ಅವ್ರ ಜೊತೆ ನನಗೆ ಅವ್ರದ್ದು ಮುಕುಂದ ಮುರಾರಿ ಕೂಡ ತುಂಬ ಇಷ್ಟ ಆಗಿತ್ತು ಅವರಿಬ್ಬರದ್ದು ಕಾಂಬಿನೇಷನ್ ಐ ಆಮ್ ವೆರಿ ಹ್ಯಾಪಿ ಅವ್ರ ಕಬ್ಜಾದಲ್ಲಿ ತಿರ್ಗಾ ಇಬ್ಬರು ಒಟ್ಟೆಗೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ತಾರೆ ಅಂದರೆ ನನಗೆ ಪರ್ಸನಲಿ ತುಂಬ ಖುಷಿ ಐ ಥಿಂಕ್ ಅರ್ಧ ಜನ ನನ್ನ ಫ್ಯಾಮಿಲಿ ಮೆಂಬರ್ ಸುದೀಪ್ ಅವ್ರಿಗೋಸ್ಕರನೇ ಬಂದಿದ್ದಾರೆ ನನ್ನ ಮೂವಿ ನೋಡೋಕ್ಕೆ ಬಂದಿಲ್ಲ ಸೊ ಬಟ್ ಸೊ ಸ್ವೀಟ್ ಆಫ್ ಹಿಮ್ ಆ್ಯಂಡ್ ಉಪೇಂದ್ರ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅದು ತುಂಬ ತುಂಬಾ ಮುಖ್ಯ ನನಗೆ ಸುದೀಪ್ ಅವ್ರು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಐ ಆಮ್ ಆಲ್ಸೋ ಅ ಬಿಗ್ ಫ್ಯಾನ್ ಆ್ಯಂಡ್ ಹೋಪ್ಫುಲಿ ಐ ವಿಲ್ ವರ್ಕ್ ವಿತ್ ಹಿಮ್ ಸೂನ್ ಆಲ್ಸೋ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ